ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ರಸಂ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕಪ್ಪಲ್ಲಿ ಒಂದು ದೊಡ್ಡ ಗಾತ್ರದ ನೆಲ್ಲಿಕಾಯಲ್ಲಿ ಅರ್ಧ ಭಾಗ ನೆಲ್ಲಿಕಾಯಷ್ಟು ಹುಣಸೆ ಹುಳಿ ತೊಗೊಂಡು ನೀರಿಗೆ ಹಾಕಿ ನೆನೆಸಿಡಿ. ನೆಕ್ಸ್ಟ್ ಸ್ಟೆಪ್ಪು, ಒಂದು ಚಿಕ್ಕ ಜಾರಿಗೆ ಒಂದು 10 to 12 ಕರಿಬೇವು ಸೊಪ್ಪು, ಆಮೇಲೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳು ಮೆಣಸು, ಆಮೇಲೆ 1-3 ಒಣಗಿದ ಮೆಣಸಿನ್ಕಾಯಿನ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ಸೊ 1-7 ಬೆಳ್ಳುಳ್ಳಿ ಇದನ್ನು ಹಾಕಿ ಒಂದು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಮಿಕ್ಸಿನ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಈ ಥರ ಅರ್ಧಂಬರ್ಧ ಮಿಕ್ಸಿ ಆಗಬೇಕು. ಸೊ ನೆಕ್ಸ್ಟು 3ನೇ ಸ್ಟೆಪ್ ಏನು ಅಂದರೆ, ಒಂದು ಪಾತ್ರೆಯಲ್ಲಿ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟೆ ನೀವು ಮಾಡಬೇಕು. ಒಂದು 15-20 ನಿಮಿಷದೊಳಗೆ ಆಗೋಗುತ್ತೆ ಈ ರಸಂ. ಸೊ ತುಂಬಾ ಟೇಸ್ಟಾಗಿರುತ್ತೆ. ಸೊ ಎಣ್ಣೆ ಹಾಕಿದ ಮೇಲೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 1-2 ಬಂಚ್ ನಾನು ಕರಿಬೇವು ಸೊಪ್ಪು ಹಾಕಿದ್ದೀನಿ, 1-5-6 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿದ್ದೀನಿ. ಸೊ ಅದನ್ನು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಹಸಿ ವಾಸನೆ ಹೋಗಿದೆ, ಲೈಟಾಗಿ ಫ್ರೈ ಆಗಿದೆ. ನೆಕ್ಸ್ಟು 1 ಟೊಮೊಟೊ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಟೊಮೊಟೊ. ಆದ ನಂತರ 1 ಕೈ ಫುಲ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಪುಡಿ ಪುಡಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋಕ್ಕೆ ನಾನು 1/2 ಸ್ಪೂನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನೇನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇದಕ್ಕೆ ಹಾಕಿ ಲೈಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಸೊ ಲೈಟಾಗಿ ಫ್ರೈ ಆಗಿದೆ. ಇವಾಗ ನಿಮಗೆ 1-2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಸೊ ಜಾಸ್ತಿನೂ ನೀರು ಇರಬಾರ್ದು, ಕಮ್ಮಿನೂ ಇರಬಾರ್ದು, 1-2 ಗ್ಲಾಸ್ ಅಷ್ಟು ಲಿಮಿಟಾಗಿ ನೀರು ಹಾಕ್ಕೊಂಡ್ರೆ ಸಾಕು. ಸೊ ಹಾಕ್ಕೊಂಡು 1/2 ಸ್ಪೂನ್ ಅರಿಶಿನ ಹಾಕಿ ಲೈಟಾಗಿ ಕುದಿಯಕ್ಕೆ ಬಿಡಿ. ಕುದಿ ಬಂದಾಗ ಹುಣಸೆ ಹುಳಿ ರಸನ ಹಿಂಡಿ ಅದರೊಳಗೆ ಹಾಕ್ಬಿಡ್ಬೇಕಷ್ಟೇ. ಸೊ ಅದು ಹಾಕಿದ ತಕ್ಷಣ ಲೈಟಾಗಿ ಕುದಿ ಬರುತ್ತೆ. ಆವಾಗ ಇದು ಆಪ್ಷನಲ್, ಕರಿಬೇವ್ದು ಸ್ಟಿಕ್ನ ತೆಗೆದು ಅದರೊಳಗೆ ಹಾಕಿ, ಆವಾಗ ತುಂಬ ಘಮ್ ಅನಿಸುತ್ತೆ. ಸೊ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹಾಕಿ ಮುಚ್ಚಿಟ್ಬಿಡಿ. ಸೊ ರಸಂ ರೆಡಿ ಆಗಿದೆ. ಇದನ್ನು ಊಟದ ಜೊತೆ ತಿನ್ಬೋದು, ಇಲ್ಲ ಊಟ ಆದಮೇಲೆ 1 ಗ್ಲಾಸ್ ಕುಡಿಬೋದು. ಸೊ ಇದಕ್ಕೆ ನೆಕ್ಸ್ಟ್ ಲಾಸ್ಟ್ ಫೈನಲಾಗಿ ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.